ನಮಸ್ಕಾರ ವೀಕ್ಷಕರಿಗೆ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ಎಂ ಮಹದೇವಸ್ವಾಮಿ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನಲ್ಲಿ ಉತ್ತಮ ವಹಿವಾಟು ನಡೆಸಿದ್ದು ಈ ಸಾಲಿನಲ್ಲಿ 80 ಲಕ್ಷ ಲಾಭದಾಯಕವಾಗಿರುತ್ತದೆ ಎಂಬುದಾಗಿ ಬ್ಯಾಂಕಿನ ಅಧ್ಯಕ್ಷರಾದ ಮಲ್ಲೇಶ್ ಅವರು ತಿಳಿಸಿರುತ್ತಾರೆ. ಇದೇ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರಾದ ನಿರಂಜನ್ ರವರನ್ನು ಮತ್ತಿತರರನ್ನು ಸನ್ಮಾನಿಸಲಾಗಿರುತ್ತದೆ. ಅವರ ಒಂದು ಸಹಕಾರದಿಂದ ನಡೆಯುತ್ತಿರುವಂತಹ ಒಂದು ಸಂಸ್ಥೆ ಇದೆ. ಅಲ್ಲಿ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಷ್ಟು ಪೈಪೋಟಿ ಇರ್ತೀವಿ ಅಂತಂದ್ರೆ ನಾವು ಏನೆಲ್ಲ ಮಾಡ್ಲಿಕ್ಕೆ ಸರ್ ಇದು ಓಡ್ಬಿಡ್ತೀವಿ. ನಾವು ಗೆಲ್ಲಬೇಕು ಅನ್ನೋದ್ರಲ್ಲಿ ಅಷ್ಟು ಪ್ರಯತ್ನ ಮಾಡಿ ಗೆದ್ದಾಯ್ತು. ಬೋರ್ಡ್ ಬಂತು, ಯಾವುದೇ ಗುಂಪಿನ ಬೋರ್ಡ್ ಇರ್ತೀವಿ ಅದು ಬೇರೆ ವಿಚಾರ. ಬಂದ ಮೇಲೆ ಅದು ಎಷ್ಟೋ ಮಟ್ಟಿಗೆ ನಾವು ನಿಭಾಯಿಸ್ತೀವಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿತ್ತು. ಗೆದ್ದಂಥವರ ಜವಾಬ್ದಾರಿ ಎಷ್ಟು ಮಟ್ಟಿಗೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿತ್ತು. ಗೆದ್ದ ಮೇಲೆ ತಿರುಗಿ ನೋಡಲ್ಲ ಸಾಮಾನ್ಯವಾಗಿ. ನೀವು ಸೊಸೈಟಿಗೆ ಇರ್ಬೋದು, ಡೈರಿಗೆ ಇರ್ಬೋದು, ತಿರುಗಿ ನೋಡಲ್ಲ. ನಮ್ಮ ಜವಾಬ್ದಾರಿ ಬಗ್ಗೆ ನಾವು ಜವಾಬ್ದಾರಿಯಿಂದ ಈ ಕೂತ ವ್ಯಕ್ತಿ ಹೋಗಿ